40% ಸರ್ಕಾರ ಇರೋದು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರನ್ನ ಕೊಳ್ಳೆ ಹೊಡೆದು ಭ್ರಷ್ಟ ಇಡೀ ದೇಶಕ್ಕೆ ಪ್ರಥಮ ಸ್ಥಾನ ಸಿಕ್ಕಿದೆ ಇದು ನಮ್ಮದಲ್ಲ ಸ್ವಾಮಿ ರೆಕಾರ್ಡ್ ಸರ್ವೆ ಮಾಡಿರೋಂತದ್ದು ಕೆಂಪಯ್ಯ ಲೆಟರ್ ಬರೆದಿರೋದಾಗಿರಬಹುದು ಅವರ ಕಾರ್ಯಕರ್ತ 40% ಕೊಡಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಂತದಾಗಬಹುದು ಏನು ಅತಿಯಾದ ಬೆಲೆ ಏರಿಕೆ 400 ರೂಪಾಯಿ ಇದ್ದ ಸಿಲಿಂಡರ್ನ 1100 ರೂಪಾಯಿ ಮಾಡ್ಕೊಂಡು ಯಾವ ಮರ್ಯಾದೆ ಇಟ್ಕೊಂಡು ಬರ್ತಾರೆ ಇವರೆಲ್ಲ ವೋಟ್ ಕೇಳಕ್ಕೆ ಹಾ 60 ರೂಪಾಯಿ ಪೆಟ್ರೋಲ್ ಇದ್ದದನ್ನ 110 ರೂಪಾಯಿ ಮಾಡ್ಬಿಟ್ರು ಇವರಿಗೆ ಏನು ಮಾನ ಮರ್ಯಾದೆ ಇದೆಯಾ ಇವರಿಗೆ ಜನರನ್ನ ಕಷ್ಟನೋ ಅನುಭವಿಸಿದರಾ ಅವರಿಗೆ ಏನೋ ಬೆಲೆ ಏರಿಕೆ ಮಾಡಕಂದ್ರೆ ಬಿಜೆಪಿ ಅವರಿಗೆ ಸೆಪರೇಟ್ ಲೈನ್ ಮಾಡ್ಸ್ರಿ ಸೆಪರೇಟ್ ಔಟ್ಲೆಟ್ ಮಾಡ್ರಿ ಜನಸಾಮಾನ್ಯರಿಗೆ ಯಾಕೆ ಕೊಡಿತಾ ಇದ್ದೀರಾ ಕರೋನಾ ಅಲ್ಲಿ ಇಲ್ಲಿ 10 ಲಕ್ಷ ಜನ ಸತ್ರಲ್ಲ ಎರಡು ಮಾಸ್ಕ್ ಹಾಕೊಂಡು ಇಲ್ಲಿರೋ ಶಾಸಕ ಮಾಸ್ಕ್ ಹಾಕೊಂಡು ಮನೆಯಲ್ಲಿ ಇದ್ದ ಹೊರಗಡೆ ಬಂದಿದ್ರಾ ಫೀಲ್ಡಲ್ಲಿ ಯಾರು ಇದ್ದಿದ್ದು ಕೇಶವರ ರಾಜಣ್ಣ ತಾನೇ ಇದ್ದಿದ್ದು ಹಾ ಈಗ ಪ್ರತಿಯೊಂದಕ್ಕೂ ಜನ ಇಲ್ಲ ಅಂತ ಅವರು ಯಾಕೆ ಮತ್ತೆ ಬೊಮ್ಮಾಯಿನ ಕರೆಸ್ತಾವ್ರೆ ಅವ್ರಿಗೂ ಜನ ಬತ್ತಾ ಇಲ್ಲ ಬೊಮ್ಮಾಯಿನ ತೋರಿಸ್ಬಿಟ್ಟು ಇಲ್ಲಿ ಇದು ಮಾಡಬೇಕು ಇವೆಲ್ಲ ಏನಂದ್ರೆ ಅವರಿಗೆ ಭಯ ಶುರುವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಸರ್ವೇಲಿ ಇದು ಬಿಜೆಪಿ ಸರ್ವೆ ಓಪನ್ ಮಾಡಿ ತೋರ್ಸಕ್ಕೆ ಕೇಳ್ರಿ ನಿಮಗೆ ಕೇಳ್ರಿ ಅವರಿಗೆ ಯಾಕೆ ಸರ್ ಸರ್ವೇಲಿ ನೀವು ಸೋತಿದ್ದೀರಂತೆ ಬಿಜೆಪಿ ಸರ್ವೇಲಿ ಅಂತ ಕೇಳ್ರಿ ಅವರಿಗೆ ಹೇಳಿ ಇದು ಕುತ್ರ ಅವರು ಸೋತ ಹೋಗಿದ್ದಾರೆ ಅವರು ಆ ಮೂರನೇ ಸ್ಥಾನ ಈಗ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿಗಳನ್ನು ಕೊಟ್ಟಿದೆ ಮನೆಗೆ 2000 ರೂಪಾಯಿ ಮಹಿಳೆಯರಿಗೆ ಮುಖ್ಯ ಮಹಿಳೆಗೆ ರಾಹುಲ್ ಗಾಂಧಿ ಅವರ ಪದಯಾತ್ರೆ ಬಂದ್ರಲ್ಲ ಭಾರತ್ ಜೋಡೋ ಲಕ್ಷಾಂತರ ಮಹಿಳೆಯರು ಕಣ್ಣೀರು ಹಾಕೊಂಡಿ ಅವರ ನೋವನ್ನು ಹೇಳ್ಕೊಂಡಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಎಲ್ಲ ಸೇರಿ ಇದನ್ನ ಮಾಡಿರೋದು 10 ಕೆಜಿ ತಿನ್ನ ಅಕ್ಕಿ ಕಿತ್ಕೊಂಡಿರೋ ಗಿರಾಕಿಗಳು ಇವರು ಮಾತಾಡ್ತಾರಾ ಕೊಡ್ಸಿದಾರ ಅಕ್ಕಿ ಹಾಸ್ಪಿಟಲ್ ನೆಟ್ಟಿಗಿದೆಯಾ ಇಲ್ಲಿ ಸ್ಕೂಲಲ್ಲಿ ಕಾಲೇಜ್ಗೆ ಟೀಚರ್ ಇದ್ದಾರಾ ಎಲ್ಲದರಲ್ಲೂ ಕಮಿಷನ್ ಮಾಡ್ಕೊಂಡು ಇವರಿಂದ ಏನು ನಾವು ಕೇಳಬೇಕಾಗಿರೋದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ ಅನ್ನೋದು ಗೊತ್ತಿದೆ ಎಲ್ಲರಿಗೂ ನುಡಿದಂತ ನಡೆದಂತ ಸರ್ಕಾರ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇಲ್ಲಿ ಅಭಿವೃದ್ಧಿ ಯಲಂಕ ಒಂದು ಅಭಿವೃದ್ಧಿ ಕ್ಷೇತ್ರ ಆಗುತ್ತೆ ಎಲ್ಲ ನೆಮ್ಮದಿಯಾಗಿರ್ಬೋದು ಶಾಂತಿಯುತವಾಗಿರ್ಬೋದು ಈ ಶೂಟ್ ಔಟ್ ಪೋಟ್ ಔಟ್ಗಳೆಲ್ಲ ಇವೆಲ್ಲ ಬಂದ್ ಆಗ್ತವೆ ಅದೇ ಭಯ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಸುಳ್ಳಾಕಿ ಸುಳ್ಕೆ ಸಾಕೋರಲ್ಲ ಮಾನವ ಮರ್ಯಾದೆ ಇರಬೇಕು ಇವರಿಗೆ ರಾಜಕೀಯ ಈ ರೀತಿ ಇನ್ನೊಂದು ರೀತಿ ತೋರಿಸ್ಬಾರ್ದು ರಾಜಕೀಯ ನೀವು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ ಓಟ್ ತಗೊಳ್ಳಿ ಯಾರು ಬೇಡ ಅಂದಿರೋದು ಇದು ಪ್ರಜಾಪ್ರಭುತ್ವ ಇದು ಇವ್ರ ಥರ ಪ್ರಜಾಪ್ರಭುತ್ವನ ಕೊಗ್ಗಲೆ ಮಾಡೋರಲ್ಲ ಇವ್ರ ಸರ್ಕಾರ ಹೆಂಗೆ ಬಂತು ಅಂತ ಇಡೀ ದೇಶಕ್ಕೆ ಗೊತ್ತಿದೆ ಎಲ್ಲ ಇಲ್ಲೇನೆ ಹೋಟ್ಲುಗಳಲ್ಲಿ ಇಟ್ಟು 100 ಕೋಟಿ ಕೊಟ್ಟು ಶಾಸಕರನ್ನ ಕರೆದವೆ ಮಾಡಿದವರು ಇವರು ಗೊಬ್ಬರ ತಿನ್ನೋರು ಇದ್ರ ಮೇಲೆ ಆಣೆ ಇವರಿಗೆ ನಮಗೆ ಹೇಳಕ್ಕೆ ಬರ್ತಾರೆ ತಿಳ್ಕೊಳ್ಳಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ ಯಲಂಕಲ್ಲಿ ಕೇಶವ ರಾಜಣ್ಣರವರು ಅತಿ ಹೆಚ್ಚು ಮತದಿಂದ ಇಲ್ಲಿ ಜಯಶೀಲರಾಗ್ತಾರೆ ವಿರೂಪ ಮೈಲಿರಾಗ್ಬೋದು ಗೋಪಾಲ್ ಕೃಷ್ಣರಾಗ್ಬೋದು ಎಲ್ಲ ಬ್ಲಾಕ್ ಪ್ರೆಸಿಡೆಂಟು ಎಲ್ಲರೂ ಸೇರಿ ಇಲ್ಲಿ ದುಡ್ದು ಇವ್ರನ್ನ ಜಯಿಸೋ ಅಂತ ಕೆಲಸ ಸಾಮಾನ್ಯ ಜನರು ಕಾಯ್ತಿದ್ದಾರೆ ಸ್ವಾಮಿ 10ನೇ ತಾರೀಕು ಯಾವತ್ತು ಬರುತ್ತೆ ಅಂತ ತೋರಿಸ್ತಾರೆ ಅವರು ನಮ್ಮದು ಬಿಟ್ಬಿಡಿ ಜನರು ಏನು ಕಣ್ಣೀರು ಹಾಕೋರಲ್ಲ ರಕ್ತದ ಕಣ್ಣೀರು ಅವರು ಓಟ್ ಹಾಕಿ ತೋರಿಸ್ತಾರೆ ಇವ್ರಿಗೆ ಬದಲಾವಣೆ ಮಾಡ್ತಾರೆ